ನನ್ನ ಹೆಸರು ರಿಕ್ ಹಾಲ್. ನಾನು ಬ್ರಿಟನ್ನಲ್ಲಿ ಇಗ್ನೈಟ್ ಎಂಬ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇಂದು ನಾನು ಆಯುಕಾದಲ್ಲಿ ಧ್ವನಿ ಪ್ರಯೋಗವನ್ನು ಮಾಡಿ ತೋರಿಸುವವನಿದ್ದೇನೆ. ಇದು ಒಂದು ಹುರಿ ಹಾಕಿದ ಸ್ಪ್ರಿಂಗ್ದಂತಿರುವ ಸ್ಲಿಂಕಿ. ಇದನ್ನು ಹಾಗೆ ಬಿಟ್ಟರೆ ಅದು ಮೇಲೆ ಕೆಳಗೆ ಹೋಗ್ಬೋದು. ಇದು ನನ್ನ ಎದುರಿಗಿರುವ ಇದು ಒಂದು ಸ್ಲಿಂಕಿ. ಮೇಲೆ ಕೆಳಗೆ ಬಿಟ್ಟರೆ ಅದು ಈ ರೀತಿಯಾಗಿ ಹೋಗುವುದು. ಈ ದಾರವನ್ನು ಉಪಯೋಗಿಸಿ ನಾನು ಧ್ವನಿಯ ಮಾಧ್ಯಮವನ್ನು ಬದಲಿಸಿ ಧ್ವನಿ ಕೇಳುವವನಿದ್ದೇನೆ. ಈಗ ನಿಮಗೆ ಇಲ್ಲಿ ಧ್ವನಿ ಕೇಳುವುದಿಲ್ಲ, ಆದರೆ ದಾರವನ್ನು ಉಪಯೋಗಿಸಿ ನಾವು ಅದರ ಧ್ವನಿ ಕೇಳುವ. ಸ್ಲಿಂಕಿಗಳಿಗೆ ದಾರಗಳನ್ನು ಕಟ್ಟಲಾಗಿದೆ. ಒಂದು ಸ್ಲಿಂಕಿಯನ್ನು ತೆಗೆದುಕೊಳ್ಳಿ, ಎರಡು ದಾರದ ಎಳೆಗಳನ್ನು ತೆಗೆದುಕೊಳ್ಳಿ. ದಾರದ ಒಂದು ತುದಿಯನ್ನು ಸ್ಲಿಂಕಿಗೆ ಗಟ್ಟಿಯಾಗಿ ಕಟ್ಟಿ ಇನ್ನೊಂದು ತುದಿಗೆ ಬೆರಳು ಹೋಗುವಷ್ಟು ಒಂದು ಲೂಪ್ ಮಾಡಿ ಅದಕ್ಕೆ ಗಂಟು ಕಟ್ಟಿ. ಲೂಪನ್ನು ಹತ್ತಿರ ಹಾಕಿದರೆ ಬಹಳವಾಗಿ ನಿಯಾನಿಗೆ ತೋರಿಸುವ ಬೆರಳು ಸುಲಭವಾಗಿ ಲೂಪದಲ್ಲಿ ಹೋಗಲಿ. ಈ ಎರಡನೇ ದಾರವನ್ನು ಕೂಡ ಇದೇ ರೀತಿಯಾಗಿ ಲೂಪ್ ಮಾಡಿ ಸ್ಲಿಂಕಿಗೆ ಕಟ್ಟಿ. ಈ ಎರಡು ತುದಿಗಳನ್ನು ನಿಮ್ಮ ಎರಡು ತೋರುಳು ಬೆರಳುಗಳಲ್ಲಿ ಸಿಕ್ಕಿಸಿ ಕಿವಿಯಲ್ಲಿ ಹಿಡಿದಿಡಿ. ಈಗ ಇದು ಒಂದು ಲೂಪ್ ಆಯಿತು, ಹಾಗೂ ಅದನ್ನು ಬೆರಳುಗಳಲ್ಲಿ ನಾನು ತೋರಿಸಬಹುದು. ಈಗ ಇದನ್ನು ಸ್ಲಿಂಕಿಯ ಇನ್ನೊಂದು ಬದಿಗೆ ನಾನು ಗಂಟು ಹಾಕಿ ಕಟ್ಟುತ್ತಲಿದ್ದೇನೆ. ಈ ರೀತಿಯಾಗಿ ಈಗ ನಮ್ಮ ಪ್ರಯೋಗವು ಸಿದ್ಧವಾಯಿತು. ಎರಡು ಬೆರಳುಗಳಲ್ಲಿ ಈ ಲೂಪ್ಗಳನ್ನು ಹಾಕಿ ನಾನು ಇದನ್ನು ಈಗ ಕಿವಿಯಲ್ಲಿ ಹಿಡಿದು ನೋಡುತ್ತೇನೆ. ಆಗ ಈ ರೀತಿಯಾಗಿ ಧ್ವನಿ ಕೇಳುವ. ಕೆಳಗೆ ಬಿಟ್ಟಾಗ ಸ್ಲಿಂಕಿ ಹಿಗ್ಗುವುದು ಹಾಗೂ ಅರಳುವುದು. ಇದರಿಂದ ಒಂದು ಮೋಜಿನ ಧ್ವನಿಯುಂಟಾಗಿ ಕಿವಿಯಲ್ಲಿ ಕೇಳುವುದು. ಮೊದಲು ಈ ಸ್ಲಿಂಕಿಯ ಧ್ವನಿ ಹವೆಯಲ್ಲಿಂದ ಬರುತ್ತಿತ್ತು, ಹೀಗಾಗಿ ಅದು ಸರಿಯಾಗಿ ಕೇಳಿಸುತ್ತಿರಲಿಲ್ಲ. ಈಗ ದಾರ ಕಟ್ಟಿದ್ದರಿಂದ ಹಾಗೂ ದಾರವನ್ನು ಕಿವಿಯ ಹತ್ತಿರ ಒಯ್ದಿದ್ದರಿಂದ ಧ್ವನಿಯ ವಿಸ್ತಾರವಾಗಿ ಕೇಳಿಸುವುದು. ಇದನ್ನು ನೀವು ಸುಲಭವಾಗಿ ಮಾಡಬಹುದು. ಈ ಇನ್ನೊಂದು ಸ್ಲಿಂಕಿಯಲ್ಲಿ ಹಾಕಿದ ನಾಲ್ಕು ತುಂಡುಗಳನ್ನು ಕಟ್ಟಿ ಇದರಿಂದಾಗಿ ಸ್ಲಿಂಕಿಯ ಧ್ವನಿಯನ್ನು ಇಬ್ಬರು ಕೇಳಬಹುದು. ಇಲ್ಲಿ ನಾನು ನಾಲ್ಕು ದಾರದ ತುಂಡುಗಳನ್ನು ಇಟ್ಟಿದ್ದೇನೆ ಹಾಗೂ ಅವುಗಳಿಗೆ ಲೂಪ್ ಮಾಡಿ ಇವರು ಇಬ್ಬರ ಕೈಯಲ್ಲಿ ನಾನು ಕೊಡುತ್ತಿದ್ದೇನೆ. ಬೇಕಿದ್ದರೆ ಎಂಟು ತುಂಡುಗಳನ್ನು ಕಟ್ಟಿ ನಾಲ್ಕು ಹುಡುಗರು ಕೂಡ ಈ ಧ್ವನಿಯನ್ನು ಕೇಳಬಹುದು. ಈಗ ನೋಡಿ, ಇದನ್ನು ನೀವು ಕೇಳಿ, ಯಾವ ರೀತಿಯಾಗಿ ಸಪ್ಪಳ ಮಾಡುತ್ತದೆ ಎಂಬುದನ್ನು ನೀವು ಗ್ರಹಿಸಬಹುದು. ಈಗ ಇದನ್ನು ನೀವು ನೋಡಿ. ಇದು ಒಂದು ಧ್ವನಿಯ ಪ್ರಯೋಗ. ಈಗ ಬೇಕಿದ್ದರೆ ನಾಲ್ಕು ಜನರು ಕೂಡ ಇದನ್ನು ನೋಡಬಹುದು. ಧ್ವನಿಯು ದಾರದ ಮಾಧ್ಯಮದಿಂದ ಹೋಗುತ್ತಿದ್ದರಿಂದ ಈ ರೀತಿಯಾಗಿ ನಿಮಗೆ ಇದು ಕೇಳಬರುವುದು. ಈ ಮೊದಲು ಕಂಪ್ಯೂಟರ್ ಇರಲಿಲ್ಲ, ಇಲೆಕ್ಟ್ರಾನಿಕ್ಸ್ ಇರಲಿಲ್ಲ. ಹೀಗಾಗಿ ನಾಟಕ ಚಿತ್ರಪಟಗಳಲ್ಲಿ ಧ್ವನಿ ಪ್ರಯೋಗ ಮಾಡಬೇಕಾದರೆ ಇಂತಹ ಪ್ರಯೋಗಗಳನ್ನು ಮಾಡುತ್ತಿದ್ದರು. ಇದು ಬಹು ಹಳೆಯ ಕಾಲದ ಪ್ರಯೋಗ.